COVID-19 ಸೋಂಕಿನ ಒಂದು ಹಿನ್ನೆಲೆಯಲ್ಲಿ ಉಂಟಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ 2020-21ನೇ ಸಾಲಿಗೆ ಶಾಲಾ ಕಾಲೇಜುಗಳಾಗಿರ್ಬೋದು, ಪದವಿ ಪೂರ್ವ ಕಾಲೇಜುಗಳಾಗಿರ್ಬೋದು ಹಾಗೂ ಡಿಗ್ರಿ ಕಾಲೇಜುಗಳು ಇನ್ನೂ ಪ್ರಾರಂಭವಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ DCM ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನವೆಂಬರ್ 17ರಿಂದ ಡಿಗ್ರಿ ಕಾಲೇಜುಗಳನ್ನು ಆರಂಭ ಮಾಡ್ತೀವಿ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಆ ಕಾಲೇಜ್ ಆರಂಭ ಮಾಡೋದಕ್ಕಿಂತ ಮುಂಚಾಗಿ ಈ ಒಂದು SOP ಏನಿದೆ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಈ ಒಂದು ನಿಯಮಗಳನ್ನು ಅನ್ವಯ ಮಾಡಿಕೊಂಡು ಶಾಲಾ ಕಾಲೇಜನ್ನು ಒಂದು ನಿಯಮಿತವಾಗಿ ಒಂದು ನಿಯಮಗಳನ್ನು ಅನ್ವಯ ಮಾಡಿಕೊಂಡು ಪ್ರಾರಂಭ ಮಾಡ್ತೀವಿ. ಹಾಗೂ ನವೆಂಬರ್ 17ರಿಂದ ಈ ಒಂದು ಕಾಲೇಜುಗಳು ಪ್ರಾರಂಭವಾಗ್ತವೆ. ಹಾಗೂ ಕಾಲೇಜು ಪ್ರಾರಂಭವಾದಾಗ ಯಾವ ರೀತಿ ಒಂದು ಟೈಮ್ ಟೇಬಲ್ ಇರ್ತದೆ, ಸಿಲೆಬಸ್ ಯಾವ ರೀತಿ ಇರುತ್ತೆ ಮತ್ತು ಪರೀಕ್ಷೆ ವಿನ್ಯಾಸ, ಇದಕ್ಕೆ ಒಂದು ವಿಶೇಷವಾದ ಒಂದು ನಿಯಮಗಳನ್ನು ರೂಪಿಸಲಾಗ್ತದೆ. ಆದರೆ ನವೆಂಬರ್ 17ರಿಂದ ನಾವು ಪದವಿ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತೇವೆ ಎಂದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ DCM ಆಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಒಂದು ಸಂತಸದಾಯಕವಾಗಿರುವಂಥ ಒಂದು ವಾತಾವರಣ, ಯಾಕಂದರೆ ನವೆಂಬರ್ 17ರಿಂದ ಪದವಿ ತರಗತಿಗಳು ಪ್ರಾರಂಭವಾಗ್ತವೆ, ಯಥಾನಿತ್ಯ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬ ಆಶಿಸುತ್ತಾ ಧನ್ಯವಾದಗಳು.